ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಈ ದಿನ ಕೆಲಸ ಇದೆಯಾ? ಕೆಲಸ ಇದೆಯಾ? ಇಟ್ಕೊಂಡಿದ್ದೀನಿ ಹತ್ರನೇ. ಓಹೋ, ಈ ದಿನ ಇನ್ಸ್ಪೈರ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಈ ಒಂದು ಆಯೋಜಕರಿಗೆ ಮೊಟ್ಟಮೊದಲನೇದಾಗಿ ಶುಭ ಹಾರೈಸ್ತೀನಿ. ಎರಡನೇದಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳತಾ ಇರತಕ್ಕಂತ ಕ್ರೀಡಾಪಟುಗಳು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಅದರ ಜೊತೆ ಜೊತೆಗೆ ಇವತ್ತು ಯಾವತ್ ಭಾರತ ದೇಶದಲ್ಲಿ ಯುವಜನಾಂಗ ಅಂಧಪತನಕ್ಕೆ ದಾರಿ ಆಗ್ತಾ ಇದೆ ಏನಂತಂದ್ರೆ ಕೆಟ್ಟ ಚಟುವಟಿಕೆಗಳಿಗೆ ಬಾನಿಸರಾಗಿ ವಿಶೇಷವಾಗಿ ಈ ಗುಟ್ಕಾ ಇವು ಇಂತವುಗಳೆಲ್ಲ ಇದಾಗಿ ಅದರ ಜೊತೆಗೆ ಮೊಬೈಲ್ ಗೀಳಾಗಿ ಬಹಳಷ್ಟು ಯುವಜನ ದಾರಿ ತಪ್ಪುವಂತ ಕೆಲಸಗಳಾಗ್ತಾ ಇದೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಯುವಕರು ಇವತ್ತು ಮಲಬಾರ್ ಟೌನ್ನ ಯುವಕರು ವಿಶೇಷವಾಗಿ ರಾಜೇಶ್ ಮತ್ತು ಅವರ ತಂಡದವರು ಇಂತ ಒಂದು ಆಟಪಾಟಗಳನ್ನ ಕ್ರೀಡಾ ಚಟುವಟಿಕೆಗಳನ್ನ ಎಲ್ಲ ಕಡೆನೂ ಹಮ್ಮಿಕೊಂಡು ಏನು ದಾರಿ ತಪ್ಪತಾ ಇದ್ದಾರೆ ಅವರನ್ನೆಲ್ಲ ಕೂಡ ಸರಿದಾರಿ ತರುವಂತ ಒಂದು ಪ್ರಯತ್ನದಲ್ಲಿ ಇದು ಒಂದು ಕೂಡ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಐಡಲ್ ಮ್ಯಾನ್ಸ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತಾರೆ. ಯಾರು ಏನು ಕೆಲಸ ಕಾರ್ಯ ಇಲ್ಲದೆ ಕೂತ್ಕೊಂಡಿರ್ತಾರೋ ಅವರ ತಲೆಗೆ ದೆವ್ವ ಸೇರ್ಕೊಳ್ಳುತ್ತಂತೆ. ಆ ರೀತಿ ಆಗದಂಗೆ ಕಾರ್ಯಚಟುವಟಿಕೆಗಳಲ್ಲಿ ಪ್ರವೃತ್ತರಾಗಿ ದೈಹಿಕವಾಗಿ ಮಾನಸಿಕವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ನಿಜವಾಗ್ಲೂ ನಾನು ಭಾಳ ಸಂತೋಷ ಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಇವತ್ತು ನನ್ನ ಆತ್ಮೀಯರಾದಂಥ ಗುಜಿನಹಳ್ಳಿ ಮಂಜುನಾಥ್ ಮತ್ತು ಮಂಡಕಲ್ ಮಂಜುನಾಥ್ ಇಬ್ಬರು ಬಂದಿದ್ದಾರೆ. ಇವ್ರಿಗೂ ಸ್ವಾಗತಿಸ್ತಾ ಈ ಒಂದು ಏನು ಪಂದ್ಯಾವಳಿ ಇದೆಯೋ ಆ ನಡೆಯೋ ಸಮಯದಲ್ಲಿ ನೀವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಆಟಗಳನ್ನ ಆಡಿಸಿ ಯಾವುದೇ ಜಗಳಗಳಿಗೆ ಆಸ್ಪದ ಇಲ್ಲದಂಗೆ. ಯಾಕಂದರೆ ಈ ಯುವಕರು ಸೇರಿದಾಗ ಸ್ವಲ್ಪ ಪೈಪೋಟಿಗಳು ಬಂದಾಗ ಟೆನ್ಷನ್ಗಳೆಲ್ಲ ಆಗ್ತವೆ ಅಂಥದ್ದಕ್ಕೆ ಅವಕಾಶ ಕೊಡದಂಗೆ ಆಯೋಜಕರು ಭಾಳ ಶಿಸ್ತಾಗಿ ನಡೆಸ್ಕೊಂಡು ಆಮೇಲೆ ಸ್ಪೋರ್ಟ್ಸ್ ಅಂದ ಮೇಲೆ ಸೋಲು ಗೆಲುವಿದ್ದೇ ಇರ್ತವೆ. ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಅದನ್ನು ಸ್ಪೋರ್ಟಿವ್ನೆಸ್ ಆಗೇ ತಗೋಬೇಕು, ಸಮರ್ಪಣಾ ಭಾವನದಲ್ಲಿ ತಗೊಂಡು ಯಾರಿವತ್ತು ಸೋತಿರ್ತಾರೋ ಮುಂದಿನ ದಿವಸ ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಬೇಕು. ಗೆಲ್ಲುವರು ಬೀಗುವಂಥದ್ದೇನಿಲ್ಲ, ಗೆಲುವನ್ನು ಗೆಲುವಾಗೆ ತೃಪ್ತಿ ಪಟ್ಕೋಬೇಕು. ಇನ್ನೊಬ್ಬರು ನೀಯಾಳಿಸೋ ಥರ ಇರಬಾರ್ದು. ಇವತ್ತು ಕೊನೆ ದಿವಸ ಕೂಡ ನಾವು ಬಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕು. ನನಗೂ ಭಾಳ ಇಂಟ್ರೆಸ್ಟು ಏನು ಪಂದ್ಯಗಳು ನೋಡಬೇಕು ಅಂತ. ಆದರೆ ನಮ್ಮ ಕೆಲವು ಪರಿಸ್ಥಿತಿಗಳು ಏನಾಗುತ್ತೆ ಅಂತಂದರೆ ನಮಗೆ ಈಗ ಅಲ್ಲಿ ತಾಲೂಕು ಕಚೇರಿ ಮುಂದ್ಗಡೆ ಧರಣಿ ಒಂದು ನಡೀತಾ ಇದೆ, ಅದರಲ್ಲಿ ಪಾಲ್ಗೊಳ್ಬೇಕಾಗಿದೆ, ಅದಕ್ಕೆಲ್ಲ ಹೋಗಬೇಕಾಗಿದೆ. ಇಲ್ಲಾಂದ್ರೆ ನಿಮ್ಮ ಜೊತೆಯಲ್ಲಿ ನಾನು ಇದು ಮಾಡ್ತಾ ಇದ್ದೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ಬಂದು ಸೇರ್ಕೊಳ್ತೀವಿ. ನೀವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಕ್ರೀಡೆಯನ್ನು ಯಶಸ್ವಿ ಮಾಡಿ ಯಾವುದೇ ತಂಟೆ ತಕರಾರು ಜಗಳಗಳಿಲ್ಲದೆ ಉತ್ತಮವಾಗಿ ನಿರ್ವಹಿಸಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ತಾಲೂಕಲ್ಲಿ ಕ್ರೀಡಾ ಆಟಪಾಠಗಳು ಎಲ್ಲ ಕೂಡ ನಡೀಬೇಕು. ಮಕ್ಕಳಿಗೆ ನೀವು ಈಗ ಈ ದೇಶಕ್ಕೆ ಮುಂದಿನ ಪ್ರಜೆಗಳು, ನೀವು ನಿಮ್ಮ ಮೇಲೆ ಈ ಭವ್ಯವಾದ ಭಾರತನ ಕಟ್ಟಬೇಕಾದ್ರೆ ಯುವಕರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ದಯವಿಟ್ಟು ತಾವು ಕೂಡ ಈಗ ನಾವು ನಮ್ಮಂಥವ್ರು ಯಾರಾದರೂ ಹೇಳ್ತಾ ಇದ್ರೆ ಇನ್ನೇನು ಕೆಲಸ ಇಲ್ವೇನೋ ಏನೋ ಹೇಳ್ಕೊಂಡಿದ್ದಾನೆ ಭಜನೆ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬಹುದು. ಆದರೆ ನೀವು ನಮ್ಮ ವಯಸ್ಸಿಗೆ ಬಂದಾಗ ಗೊತ್ತಾಗುತ್ತೆ ನಿಮಗೆ ನಿಜವಾಗ್ಲೂ ಈ ದೇಶದ ಬಗ್ಗೆ ನಾವೆಲ್ಲ ಆವತ್ತು ಚಿಂತನೆ ಮಾಡಬೇಕಾಗಿತ್ತು ಅನ್ನೋದು ಬರುತ್ತೆ. ನಾವೆಲ್ಲ ಕೂಡ ಆ ದಾರಿಯಲ್ಲಿ ಬಂದಿದ್ದೀವಿ, ಆ ದಾರಿಯಲ್ಲಿ ನೀವು ಸಾಗಬೇಕು, ಉತ್ತಮವಾದಂಥ ಪ್ರಜೆಗಳಾಗಬೇಕು, ನಿಮ್ಮಿಂದ ದೇಶ ಉತ್ತಮವಾದಂಥ ದೇಶ ಕಟ್ಟಬೇಕು. ಆಮೇಲೆ ಈಗ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ವಿಭಿನ್ನ ಜಾತಿಗಳು, ವಿಭಿನ್ನ ಪಂಗಡಗಳು, ವಿಭಿನ್ನ ಭಾಷೆಗಳು, ಆಮೇಲೆ ರಾಜ್ಯಗಳು, ಬೇಕಾದಷ್ಟು ರಾಜ್ಯಗಳು ಹಿಂಗೆಲ್ಲ ಇದ್ದರೂ ಕೂಡ ಏಕತೆಯಲ್ಲಿ ಒಂದಾಗಿದ್ದೀವಿ. ಆ ಏಕತೆಯನ್ನು ನಾವು ನೀವು ಎಲ್ಲರೂ ಸೇರಿ ಸಾರಿಸಿ ಈ ಭವ್ಯ ಭಾರತನ ಕಟ್ಟಬೇಕು, ಉತ್ತಮವಾದಂಥ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಖಂಡಿತವಾಗಲು ಸರ್,